ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಒಂಬತ್ತು ಸಂಖ್ಯೆ ಏಳು ನಿನ್ನ ದೇವರಾದ ಸರ್ವೇಶ್ವರನೇ ನಿನ್ನ ಸಂಗಡ ಹೋಗುತ್ತಾನೆ ಆತನು ನಿನ್ನನ್ನು ಬಿಡುವುದಿಲ್ಲ ವಿಸರ್ಜಿಸುವುದೂ ಇಲ್ಲ ಧರ್ಮೋಪದೇಶ ಕಂಡ ಮೂವತ್ತೊಂದನೇ ಅಧ್ಯಾಯ ಆರನೇ ವಚನ ದೇವ ಜನರಿಗೆ ನಿಜವಾಗಿಯೂ ಕೆಲವೊಂದು ಸಂಗತಿಗಳು ಕಂಗೆಡಿಸುವಂತೆ ತೋರಿ ಬರಬಹುದು ಆದರೆ ಅವರು ಹತಾಶರಾಗಿಲ್ಲ ಮತ್ತು ಏನೇ ಬಂದರೂ ಹತಾಶರಾಗುವುದಿಲ್ಲ ಯಾಕೆಂದರೆ ದೇವರೇ ಹೇಳಿರುವ ಪ್ರಕಾರ ಅವರೆಂದಿಗೂ ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಅಥವಾ ನಮ್ಮನ್ನು ತೊರೆದು ಬಿಡುವುದಿಲ್ಲ ಈ ಅಮೂಲ್ಯವಾದ ವಾಗ್ದಾನವು ನಮಗೆ ಖಂಡಿತವಾಗಿಯೂ ಒಂದು ನಿರೀಕ್ಷೆಯನ್ನು ಮತ್ತು ಸ್ಥಿರತೆಯನ್ನು ತಂದುಕೊಡಬೇಕು ನಮ್ಮ ನಿರೀಕ್ಷೆಯ ಲಂಗರವನ್ನು ಬಿಗಿಯಾಗಿ ಹಿಡಿದಿರಬೇಕು ಆದುದರಿಂದ ನಮ್ಮ ಸ್ಥಾನವು ಲೋಕವು ಹೊಂದಿರುವ ಇಂತಹ ನಿರ್ದಿಷ್ಟವಾದ ನಿರೀಕ್ಷೆಗಿಂತ ಬೇರೆಯಾಗಿದೆ ಲೋಕಕ್ಕೆ ಭದ್ರವಾದ ಲಂಗುರು ಇಲ್ಲ ಸ್ಥಿರವಾಗಿ ನಿಲ್ಲಲು ಅಮೂಲ್ಯವಾದ ವಾಗ್ದಾನಗಳಿಲ್ಲ ಕೆಟ್ಟದ್ದರಲ್ಲಿ ಅತ್ತಿ ಕೆಟ್ಟದ್ದು ಬಂದರೂ ಹಸಿವೆಯಿಂದ ಸತ್ತರೂ ನಮ್ಮ ನಿರೀಕ್ಷೆ ಪರದೆಯ ಆಚೆಗೆ ಮರಣದ ಆಚೆ ಕಡೆಗೆ ಇದೆ ಎಂಬುದು ನಮಗೆ ಗೊತ್ತು ಆದುದರಿಂದ ದೇವರ ಭಕ್ತರು ಈ ಹೊತ್ತು ಎಲ್ಲಾ ನಿರೀಕ್ಷೆಗೆ ಮತ್ತು ಸಂತೋಷಕ್ಕೆ ಪುರದ್ವಾರವಾಗಿ ಎಲ್ಲವನ್ನು ಗೋಚರ ಪಡಿಸುವ ಮರಣವನ್ನೇ ಎದುರು ನೋಡುತ್ತಿದ್ದಾರೆ ಆಮೇಲೆ